ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ವಿರುದ್ಧ ಬಿಜೆಪಿ ಕರಪತ್ರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕರಪತ್ರಕ್ಕೆ ಕಾಂಗ್ರೆಸ್ ಸಿದ್ಧವಾಗಿದೆ ಒಂದು ಕೌಂಟರ್ ಕೊಡುವ ಮೂಲಕ ಹೆಂಗೆ ಇದು ಏನು ಕತೆ ಬನ್ನಿ ಗಮನಿಸೋಣ ಇವತ್ತು ಸೋ ಬಿಜೆಪಿ ಕರಪತ್ರಕ್ಕೆ ಕಾಂಗ್ರೆಸ್ ಅನ್ನೋನುವೇ ಒಂದು ಕರಪತ್ರವನ್ನ ರೆಡಿ ಮಾಡ್ಕೊಂಡಿದೆ ಪ್ರಜಾಧ್ವನಿ ವೇದಿಕೆ ಮುಂಭಾಗದಲ್ಲಿ ಕರಪತ್ರವನ್ನ ಮುಖಂಡರು ಅಂಟಿಸ್ತಾ ಇದ್ದಾರೆ ದಲಿತರಿಗಾಗಿ ಶ್ರಮಿಸಿದ ದಲಿತ ರಾಮಯ್ಯ ಅನ್ನುವ ಹೆಸರಿನ ಕರಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ದಲಿತರ ಪರವಾಗಿ ಮಾಡಿದ ಕಾರ್ಯಕ್ರಮಗಳ ಪಟ್ಟಿಯನ್ನು ಅಂಟಿಸ್ತಾ ಇದ್ದಾರೆ ಫೋಟೋಜ್ಗಳು ಎಡಗಡೆ ಭಾಗದಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಸೋ ಕರಪತ್ರಕ್ಕೆ ಕರಪತ್ರದ ಮೂಲಕವೇ ಏಟು ಕೊಡುವುದಕ್ಕೆ ಸನ್ನದ್ಧವಾಗಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೋಲಾರದಲ್ಲಿ ಶ್ರೀನಿವಾಸ ಮೂರ್ತಿ ಕೋಲಾರದ ಪ್ರತಿನಿಧಿ ಮಾತನಾಡ್ತಾರೆ ನಮ್ಮ ಜೊತೆಗೆ ಎರಡೂ ಬಣದ ಕಾರ್ಯಕರ್ತರು ಬಹಳ ರೊಚ್ಚಿಗೆದ್ದಿದ್ದಾರಲ್ಲ ಮೂರ್ತಿ ಸರ್ ಏನಂತೀರಿ ಇವರು ಹೂವಿನ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಹೌದು ಚೆನ್ನೈ ಶರ್ಮಾ ಇದು ಕೋಲಾರದಲ್ಲಿ ಆಯೋಜನೆ ಮಾಡಿರುವಂತ ಒಂದು ಕಾರ್ಯಕ್ರಮ ಕಾಂಗ್ರೆಸ್ನವರ ಕಾರ್ಯಕ್ರಮ ಇದು ಪ್ರಜಾಧ್ವನಿ ಕಾರ್ಯಕ್ರಮಕ್ಕೆ ಈಗಾಗಲೇ ಎಲ್ಲ ಬೆಂಗಳೂರಿಂದ ಹೊರಟು ಬರ್ತಾ ಇದ್ದಾರೆ ಜಟಾರ್ಗಟ್ಟಿ ನಾಯಕರು ಅಂತ ಹೇಳಲಾಗ್ತಾ ಇದೆ ಈಗ ಸುಮಾರು ಒಂದು ಒಂದು ಗಂಟೆ ಹೊತ್ತು ಒಂದೂವರೆ ಹೊತ್ತಿಗೆ ಈ ಸಮಾವೇಶ ಶುರುವಾಗುವಂತ ಸಾಧ್ಯತೆಗಳಿವೆ ಇಂಥ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಏನು ಅಂತಂದ್ರೆ ಕೋಲಾರ ವಿಧಾನಸೌಧ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡುವಂತದ್ದು ಖಚಿತ ಅನ್ನುವಂಥದ್ದು ಏನು ಸಿದ್ದರಾಮಯ್ಯನವರು ಪದೇ ಪದೇ ಘೋಷಣೆ ಮಾಡ್ತಿದ್ದಾರೆ ಹಾಗಾಗಿ ಈ ಕ್ಷೇತ್ರ ಈಗ ಬಹಳ ಮಹತ್ವ ಪಡ್ಕೊಂಡಿದೆ ರಾಜಕೀಯವಾಗಿ ಇಂಥ ಒಂದು ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯಲ್ಲಿರುವಂತ ಕಾಂಗ್ರೆಸ್ ಮುಖಂಡರ ಬಣಗಳೇನಿದ್ದಾವೆ ಎರಡು ಬಣ ಆ ಬಣಗಳು ಇನ್ನೂ ಕೂಡ ಒಂದಾಗಿಲ್ಲ ಮತ್ತೆ ಅವರ ವೈಮನಸ್ಸುಗಳನ್ನು ಮರೆತಿಲ್ಲ ಅನ್ನುವಂಥದ್ದು ಇಲ್ಲಿ ಪ್ರಮುಖ ಗುರುತಿಸ್ಬೋದು ಸಿದ್ದರಾಮಯ್ಯನವರು ಈ ಜಿಲ್ಲೆಗೆ ಬಂದು ಇಲ್ಲಿ ಸ್ಪರ್ಧೆ ಮಾಡಿದ್ದೆ ಆದ್ರೆ ಈ ಒಂದು ಏನು ಭಿನ್ನಾಭಿಪ್ರಾಯಗಳು ಮರಿಬಹುದು ಮತ್ತೆ ಇಲ್ಲಿರುವಂತ ಆರು ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಗೆಲ್ಬಹುದು ಅನ್ನೋ ನಿರೀಕ್ಷೆ ಏನು ಭಿನ್ನಮತದಲ್ಲಿರುವಂತ ಒಂದು ಬಣದ ಮುಖಂಡರ ಅಭಿಪ್ರಾಯ ಆಗಿದ್ರೆ ಮತ್ತೊಂದು ಬಣದಲ್ಲಿ ಏನಿದೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದ ದುಡಿಮೆ ಮಾಡಿ ಇಲ್ಲಿ ಕ್ಷೇತ್ರದಿಂದ ಶಾಸಕರಾಗಬಹುದು ಅನ್ನೋಂತ ನಿರೀಕ್ಷೆ ಇಟ್ಕೊಂಡಂತ ಯುವ ಮುಖಂಡರು ನಿರಾಸೆ ಆಗಿದ್ದಾರೆ ಸಿದ್ದರಾಮಯ್ಯನವರಿಂದ ನಮ್ಮ ರಾಜಕೀಯ ಭವಿಷ್ಯ ಮಂಕ ಆಗ್ತಾ ಇದೆ ಅನ್ನೋಂಥದ್ದು ಅತೃಪ್ತಿ ಅವರಲ್ಲಿದೆ ಮತ್ತು ಬಹಳಷ್ಟು ವಿಚಾರ ಇದರಲ್ಲಿ ಏನು ಅಂತಂದ್ರೆ ಕೆ ಎಚ್ ಮುನಿಯಪ್ಪನವರು ಮತ್ತೆ ರಮೇಶ್ ಕುಮಾರ್ ಅವರು ಎರಡು ಗುಣಗಳು ಪರಸ್ಪರ ಹಣಿಯೋದಕ್ಕೋಸ್ಕರ ಈ ಒಂದು ಅವಕಾಶ ಬಳಸ್ಕೊಳ್ಳುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬಂದು ಅವರ ಒಂದು ಸೋಲು ಗೆಲುವನ್ನ ಪ್ರತಿಷ್ಠೆ ಆಗಿಟ್ಟಿದ್ದಾರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಏನು ಎರಡು ಬಣ ಇದೆ ಆ ಮುಖಂಡರುಗಳು ಪರಸ್ಪರ ಅವರ ಪರೋಕ್ಷವಾಗಿ ಈ ಒಂದು ಸಿದ್ದರಾಮಯ್ಯನವರ ವಿಚಾರದಲ್ಲಿ ದಲಿತರಿಗೆ ವಿರೋಧಿಯವರು ದಲಿತ ಸಮುದಾಯಕ್ಕೆ ವಿರೋಧಿ ಅನ್ನುವಂತ ಈಗಾಗಲೇ ಒಂದಷ್ಟು ಕರಪತ್ರಗಳನ್ನ ಅವರು ಹೊರಡಿಸಿದ್ರು ಅದಕ್ಕೆ ಪ್ರತ್ಯೇಕವಾಗಿ ಅಂದ್ರೆ ಅದಕ್ಕೆ ಪ್ರತಿಯಸ್ತ್ರವಾಗಿ ಸಿದ್ದರಾಮಯ್ಯನ ಪರವಾಗಿರುವಂತವರು ಏನು ದಲಿತರಿಗೋಸ್ಕರ ಮಾಡಿರುವಂತ ಒಳ್ಳೊಳ್ಳೆ ಯೋಜನೆಗಳೇನಿದೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಅದನ್ನ ಪಟ್ಟಿ ಮಾಡಿ ಅವ್ರ ಕರಪತ್ರಗಳನ್ನ ಇವತ್ತು ಸಮಾವೇಶದ ಜಾಗದಲ್ಲಿ ಏನು ಮೆತ್ತುವಂತ ಒಂದು ಘಟನೆಗಳನ್ನ ನಾವು ನೋಡಬಹುದು ಇವರು ಹೂವಿನ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ